ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ವಿನ್ಯಾಸ್. ಬೇಸಿಗೆ ಬಂದಿದೆ, ಬೇಸಿಗೆ ಅಧಗೆ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ. ನಾವು ದೊಡ್ಡವರು ಬೇಸಿಗೆಯ ಶೆಕೆಯನ್ನು ಹೇಗೋ ಕಾಪಾಡಿಕೊಳ್ಬೋದು, ಹೇಗೋ ನಿವಾರಿಸ್ಕೊಳ್ಬೋದು, ಆದರೆ ನವಜಾತ ಶಿಶುಗಳಿಂದ ಚಿಕ್ಕ ಮಕ್ಕಳ 1 ವರ್ಷ 2 ವರ್ಷದ ಮಕ್ಕಳು ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಅವರ ತಂದೆ ತಾಯಿಗಳು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಈ ವಿಷಯವನ್ನು ವಿಶ್ವ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ KMC ನಡೆಸುತ್ತಿರುವಂತಹ ಫೇಸ್ಬುಕ್ ಲೈವಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಶ್ರೀಕಿರಣ್ ಹೆಬ್ಬಾರ್ ಇವರು. ಡಾಕ್ಟರ್ ಶ್ರೀಕಿರಣ್ ಹೆಬ್ಬಾರ್ ಅವರು KMC ಮಕ್ಕಳ ತಜ್ಞರ ವಿಭಾಗದ ಮುಖ್ಯಸ್ಥರು. ಕಳೆದ 25 ಹೆಚ್ಚು ವರ್ಷಗಳಿಂದ KMCಯಲ್ಲಿ ಇದ್ದಾರೆ. ಡಾಕ್ಟ್ರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ಬೇಸಿಗೆಯ ಈ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯ ಬಗ್ಗೆ ಹೇಗೆ ಕಾಪಾಡಿಕೊಳ್ಬೇಕು, ಅದರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ಬೋದಾ? ಎಲ್ಲ ವೀಕ್ಷಕರಿಗೂ ಯುಗಾದಿಯ ಶುಭಾಶಯಗಳು ಹಾಗೂ ನಮಸ್ಕಾರಗಳು. ನಮ್ಮ ಈ ಕರಾವಳಿಯಲ್ಲಿ ನಾವು 3 ಕಾಲಗಳನ್ನು ನೋಡ್ತೇವೆ. ಒಂದು ಮಳೆಗಾಲ, ಮತ್ತು ಬೇಸಿಗೆಗಾಲ, ಮತ್ತು ಅತಿ ಹೆಚ್ಚು ಬೇಸಿಗೆಗಾಲ. ನಮಗೆಲ್ಲ ಗೊತ್ತೇ ಇದೆ ಸೆಕೆಯಿಂದ ನಾವು ಯಾವೆಲ್ಲ ತೊಂದರೆಗಳನ್ನು ಅನುಭವಿಸ್ತೀವಿ ಅಂತ. ಆದರೆ ಮಕ್ಕಳು ಅವರಿಗೆ ಹೇಳಿಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಅವರು ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ನಾವು ಮುಂಚಿತವಾಗಿ ಅದರ ಬಗ್ಗೆ ನಮಗೆ ಅರಿವಿರಬೇಕು. ಆ ನಿಟ್ಟಿನಲ್ಲಿ ಮುಂದುವರಿಬೇಕಾಗುತ್ತೆ. ಈಗ ಮೊದಲನೇದಾಗಿ ನಾನು ಈ ಹೆಚ್ಚಿನ ಉಷ್ಣತೆ ವಾತಾವರಣದಲ್ಲಿದ್ದಾಗ ಅದು ಮಕ್ಕಳ ದೈಹಿಕ ಸ್ಥಿತಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವ ಬಗ್ಗೆ ಒಂದು 2 ಮಾತುಗಳನ್ನು ಹೇಳ್ತೇನೆ. ಈ ಸಾಮಾನ್ಯವಾಗಿ ನಮ್ಮ ದೇಹದ ಉಷ್ಣತೆ ನಮ್ಮ ಸುತ್ತ ವಾತಾವರಣದ ಉಷ್ಣತೆಗಿಂತ ಜಾಸ್ತಿ ಇರುತ್ತದೆ. ಹಾಗಾಗಿ ನಮ್ಮ ದೇಹ ನಿರಂತರವಾಗಿ ದೇಹದ ಒಳಗಿನ ಶಾಖವನ್ನು ವಾತಾವರಣಕ್ಕೆ ವರ್ಗಾಯಿಸ್ತಾ ಇರುತ್ತದೆ. ಇದು ಈ ಚರ್ಮಗಳಲ್ಲಿ ಹರಿಯುವಂತಹ ರಕ್ತ ಪರಿಚಲನೆಯಿಂದಾಗಿ ದೇಹದಿಂದ ಹೊರಹಾಕ್ತದೆ, ಮತ್ತು ಸ್ವೇದ ಗ್ರಂಥಿಗಳು ಅಂದರೆ ಸ್ವೆಟ್ ಗ್ಲ್ಯಾಂಡ್ಸ್ ಇದರ ಮೂಲಕ ಬೆವರಿನ ರೂಪದಲ್ಲಿ ಸಹ ಹೊರಗೆ ಹಾಕುತ್ತದೆ. ಯಾವಾಗ ನಮ್ಮ ದೇಹದ ಉಷ್ಣತೆಗಿಂತ ಹೊರಗಿನ ವಾತಾವರಣದ ಉಷ್ಣತೆ ಜಾಸ್ತಿ ಆಗುತ್ತೆ, ಆಗ ನಮ್ಮ ದೇಹದ ಉಷ್ಣತೆಯನ್ನು ಹೊರಗೆ ಹಾಕಲಿಕ್ಕೆ ಆಗುವುದಿಲ್ಲ. ನಮ್ಮ ದೇಹದೊಳಗಿನ ಶಾಖ ಹೆಚ್ಚಾಗುತ್ತಾ ಹೋಗುತ್ತೆ, ಮತ್ತು ಹೊರಗಿನ ಉಷ್ಣತೆ ಆ ಶಾಖವನ್ನು ದೇಹ ಹೇಳ್ಕೊಳ್ಳುತ್ತೆ. ಹಾಗಾಗಿ ದೇಹದ ಉಷ್ಣತೆ ಒಂದು ಮಿತಿಯನ್ನು ಮೀರಿದಾಗ ನಮ್ಮ ಆರೋಗ್ಯದ ಮೇಲೆ ಅದು ಅನೇಕ ರೀತಿಯಲ್ಲಿ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವೇನು ಹೇಳ್ತೇವೆ ಅಂದರೆ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ. ಈ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣದಲ್ಲಿ 2 ರೀತಿ ಇರುತ್ತೆ. ಒಂದು ಜೀವಕೋಶದ ಹೊರಗೆ ಅಂತ ಹೇಳಿದರೆ ಈ ರಕ್ತ ಪರಿಚಲನೆ ಏನು ಆಗ್ತಾ ಇರುತ್ತೆ ಅದರಲ್ಲಿ ನಿರ್ಜಲೀಕರಣ ಆಗುವಂಥದ್ದು. ಮತ್ತು 2ನೇದಾಗಿ ಜೀವಕೋಶದ ಒಳಗೆ ಅಂದರೆ ಇಂಟ್ರಾಸೆಲ್ಯುಲಾರ್ ಅಂತ, ಅದು ಮತ್ತು ಮುಂದುವರಿದ ವಿಭಾಗ. ಮೊದಲಿಗೆ ರಕ್ತದಲ್ಲಿ ನಿರ್ಜಲೀಕರಣ ಆಗುತ್ತೆ, ಆಮೇಲೆ ಅದೇ ಮುಂದುವರಿದರೆ ಜೀವಕೋಶದ ಒಳಗೆ ನಿರ್ಜಲೀಕರಣ ಆಗುತ್ತೆ. ಅದು ತುಂಬ ಅಪಾಯಕಾರಿಯಾದಂಥ ಸಮಸ್ಯೆಗಳನ್ನು ಒಡ್ಡುತ್ತೆ. 2ನೇದಾಗಿ ಲವಣಾಂಶಗಳ ಮಟ್ಟದಲ್ಲಿ ಏರುಪೇರಾಗುತ್ತೆ. ಈಗ ನಾವು ಸೋಡಿಯಂ ಅಂಶ ಹೇಳ್ತೀವಿ, ಪೊಟ್ಯಾಷಿಯಂ ಅಂಶ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಹೀಗೆ ಅನೇಕ ಲವಣಾಂಶಗಳು ನಮ್ಮ ದೇಹದಲ್ಲಿ ಒಂದೇ ಮಟ್ಟದಲ್ಲಿ ಇರಬೇಕು. ಆ ಲವಣಾಂಶಗಳ ಮಟ್ಟದಲ್ಲಿ ಏರುಪೇರಾದಾಗ ಸಹ ಅದು ನಮ್ಮ ದೇಹದ ಮೇಲೆ ಬೇರೆ ಬೇರೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತೆ. ಸೊ ಈ ರೀತಿಯಲ್ಲಿ ದೇಹದ ಮೇಲೆ ವಾತಾವರಣದ ಉಷ್ಣಾಂಶ ಪ್ರತಿಕೂಲ ಪರಿಣಾಮಗಳನ್ನು ಬೀರ್ಬೋದು. ಈ ಹೆಚ್ಚಿನ ಉಷ್ಣಾಂಶದಿಂದ ಆಗುವಂಥ ಪರಿಣಾಮಗಳು, ಅದರ ಗುಣಲಕ್ಷಣಗಳು, ಇದರ ಬಗ್ಗೆ ಹೇಳ್ಬೋದಾ? ಈಗ ನಾನು ಹೇಳಿದಾಗೆ ವಾತಾವರಣದ ಉಷ್ಣತೆ ಹೆಚ್ಚಿರೋದ್ರಲ್ಲಿ 2 ರೀತಿ ಇದೆ. ನಮ್ಮ ಕರಾವಳಿಯಲ್ಲಿ ಸಾಮಾನ್ಯ ವಾತಾವರಣದಲ್ಲಿ ಉಷ್ಣತೆ ಮಾತ್ರವಲ್ಲ, ಇಲ್ಲಿ ತೇವಾಂಶವೂ ಅಧಿಕವಾಗಿರುತ್ತೆ. ಆದರೆ ನಮ್ಮ ದೇಶದ ಒಳನಾಡುಗಳಲ್ಲಿ ಶುಷ್ಕ ಹವೆ ಇರುತ್ತೆ, ಒಣಹವೆ, ಅಲ್ಲಿ ಕೇವಲ ಉಷ್ಣಾಂಶ ಮಾತ್ರ ಅಧಿಕವಾಗಿರುತ್ತೆ, ತೇವಾಂಶ ಕಮ್ಮಿ ಇರುತ್ತೆ. ಇದು 2ರಲ್ಲಿಯೂ ಸಹ ಬೇರೆ ಬೇರೆ ರೀತಿಯ ತೊಂದರೆಗಳು ಆಗ್ಬೋದು. ಈಗ ಒಣಹವೆ ಇದ್ದಾಗ ಏನಾಗುತ್ತೆ ಹೇಳಿದರೆ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಇನ್ನೂ ಬೇಗನೆ ಆಗುತ್ತೆ, ಹಾಗಾಗಿ ಅದು ಇನ್ನೂ ಹೆಚ್ಚು ಅಪಾಯಕಾರಿ. ಆದರೆ ನಮ್ಮ ಕರಾವಳಿಯಲ್ಲಿ ತೇವಾಂಶ ಅಧಿಕವಾಗಿರೋದ್ರಿಂದ ಆರಂಭದಲ್ಲಿ ಅದು ಅಷ್ಟು ಪರಿಣಾಮ ಗೊತ್ತಾಗೋದಿಲ್ಲ. ಆದರೆ ತೇವಾಂಶ ಅಧಿಕ ಇರುವ ಕಾರಣ ಏನಾಗುತ್ತೆ ಹೇಳಿದರೆ ಬೆವರು ವಿಪರೀತವಾಗಿ ನಮ್ಮ ಮೈಯಿಂದ ಹೊರಹೋಗುತ್ತೆ. ಈ ಬೆವರು ವಿಪರೀತವಾಗಿ ಹೋಗಬೇಕಾದ್ರೆ ಅದರಿಂದ ನಿರ್ಜಲೀಕರಣ ಆಗುತ್ತೆ. ಸೊ ಇದರ ಗುಣಲಕ್ಷಣಗಳು ಏನು ಅಂದರೆ ನಾವು ಮಕ್ಕಳಲ್ಲಿ ಅಂತ ಹೇಳುವಾಗ ಬೇರೆ ಬೇರೆ ವಯಸ್ಸಿನ ಮಕ್ಕಳಲ್ಲಿ ನಾವು ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಈಗ
ಮೊದಲಿಗೆ ನೀವಾಗಲೇ ಹೇಳಿದರೆ ನವಜಾತ ಶಿಶುವಿನಿಂದ ಹಿಡಿದು, ಸೊ ನವಜಾತ ಶಿಶುಗಳಲ್ಲಿಯೂ ಸಹ ವಾತಾವರಣದ ಉಷ್ಣಾಂಶ ಅಧಿಕ ಆದರೆ ಅದರಿಂದ ತೊಂದರೆಗಳು ಕಾಣಿಸ್ಕೊಳ್ತವೆ. ಹೆಚ್ಚಾಗಿ ನವಜಾತ ಶಿಶುಗಳಿಗೆ ಚಳಿಗಾಲದಲ್ಲಿ ಅಥವಾ ಉಷ್ಣಾಂಶ ವಾತಾವರಣದಲ್ಲಿ ಕಮ್ಮಿ ಆದಾಗ ಪ್ರತಿಕೂಲ ಪರಿಣಾಮಗಳು ಜಾಸ್ತಿ, ಆದರೆ ಉಷ್ಣಾಂಶ ಜಾಸ್ತಿ ಆದಾಗಲೂ ಅದರಿಂದ ತೊಂದರೆ ಆಗುತ್ತೆ. ಮುಖ್ಯವಾಗಿ ಏನಾಗುತ್ತೆ ಹೇಳಿದರೆ ಅವರಲ್ಲಿಯೂ ಸಹ ಈ ಡಿಹೈಡ್ರೇಷನ್ ಆಗುತ್ತೆ. ಇದರಿಂದ ಮಗುವಿಗೆ ಸುಸ್ತು, ಹಾಲು ಕುಡಿಯಲಿಕ್ಕೆ ತೊಂದರೆ, ವಾಂತಿ ಮಾತ್ರವಲ್ಲ ಈ ಜಾಂಡಿಸ್ ಅದು ಸಹ ತೀವ್ರವಾಗ್ಬೋದು. ಈ ರೀತಿ ಬೇರೆ ಬೇರೆ ಪರಿಣಾಮಗಳು ನವಜಾತ ಶಿಶುವಿನಲ್ಲಿ ಆಗುತ್ತೆ. ಆಮೇಲೆ ಹಾಗೆ ಮಕ್ಕಳು ದೊಡ್ಡದಾದ ಹಾಗೆ ಬೇರೆ ಬೇರೆ ತೊಂದರೆಗಳು ಬರುತ್ತೆ. ಮೊದಲನೇದಾಗಿ ವಿಪರೀತವಾದಂತಹ ಸುಸ್ತು. ಈ ಮಕ್ಕಳಲ್ಲಿ ಏನಾಗುತ್ತೆ ಹೇಳಿದರೆ ಅವರು ಆರಂಭದಲ್ಲಿ ಸುಸ್ತಿದ್ರು ಅದನ್ನು ನಿರ್ಲಕ್ಷಿಸ್ತಾರೆ, ಯಾಕಂದರೆ ಅವರಿಗೆ ಆಟ ಬೇರೆ ಬೇರೆ ಈ ದೈಹಿಕ ಚಟುವಟಿಕೆಗಳಲ್ಲಿ ಅವರಿಗೆ ಆಸಕ್ತಿ ಜಾಸ್ತಿ. ಹಾಗಾಗಿ ಅದರಲ್ಲಿ ಅವರಿಗೆ ಗೊತ್ತೇ ಆಗೋದಿಲ್ಲ ಅವರಲ್ಲಿ ಈ ಉಷ್ಣಾಂಶದಿಂದಾಗಿ ಏನು ತೊಂದರೆ ಆಗ್ತಾ ಇದೆ ಅಂತ. ಗೊತ್ತಾಗುವಾಗ ಸ್ವಲ್ಪ ತಡ ಆಗಿರುವ ಸಾಧ್ಯತೆ ಉಂಟು. ಅವರಿಗೆ ವಿಪರೀತವಾದಂಥ ಸುಸ್ತು, ಮಲ್ಕೊಂಡು ಬಿಡ್ತಾರೆ, ಅವರ ಪ್ರಜ್ಞೆ ಒಮ್ಮೊಮ್ಮೆ ಕಡಿಮೆ ಆಗಿ ಒಂದೊಂದು ಸಲ ಪ್ರಜ್ಞೆಯನ್ನು ಕಳೆದುಕೊಳ್ಳುವಂತಹ ಮಟ್ಟಕ್ಕೂ ಅದು ಹೋಗಬಹುದು. ಕೋಮಾ ಅಂತ ಹೇಳ್ತೀವಿ, ಯಾವುದೇ ರೀತಿ ಚಲನೆ ಎಲ್ಲ ನಿಂತು ಬಿಡುವಂಥ ಸಂದರ್ಭ ಇರುತ್ತದೆ. ಮಾತ್ರ ಅಲ್ಲ, ರಕ್ತ ಪರಿಚಲನೆ ಕಡಿಮೆ ಆಗಿಬಿಟ್ಟು ರಕ್ತದ ಒತ್ತಡ ಕಡಿಮೆ ಆಗಿ ಅವರು ಶಾಕ್ ಅಂದರೆ ಆಘಾತಕ್ಕೆ ಒಳಪಡುವಂಥ ಸ್ಥಿತಿ ಬರ್ಬೋದು. ಆಗ ದೇಹ ಎಲ್ಲ ತಣ್ಣಗಾಗಿಬಿಟ್ಟು ನಮ್ಮ ನಾಡಿ ಬಡಿತ ಕ್ಷೀಣವಾಗಿ ಬಿ ಪಿ ಒತ್ತಡ ಎಲ್ಲ ಕಡಿಮೆ ಆಗಿ ಅದರಿಂದ ಸಹ ಮಕ್ಕಳಿಗೆ ಬೇರೆ ತೊಂದರೆ ಬರ್ಬೋದು. ಮತ್ತು ಉಳಿದಂತೆ ಸಾಮಾನ್ಯವಾಗಿ ನಾವು ನೋಡುವಂತ ಹೇಳಿದರೆ ಈ ಕಾಲುಗಳಲ್ಲಿ ನೋವು ಬರುವಂಥದ್ದು, ಲೆಗ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಆಟಗಾರರಲ್ಲೂ ನೋಡ್ತೀವಿ, ಆಟ ಆಡಬೇಕಾದ್ರೆ ಹೆಚ್ಚಾಗಿ ಬಯಲಲ್ಲಿ ಬಿಸಿಲಲ್ಲಿ ಆಟ ಆಡಬೇಕಾದ್ರೆ ನೀರಿನ ಕೊರತೆ ಆದಾಗ ಸ್ನಾಯು ಸೆಳೆತಗಳು ಲೆಗ್ ಕ್ರ್ಯಾಂಪ್ಸ್ ಉಂಟಾಗಿ ತೊಂದರೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇದೇ ರೀತಿ ಮುಂದುವರೆದ್ರೆ ಮೂತ್ರ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಮೂತ್ರ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಕಿಡ್ನಿಯ ಅಂದರೆ ಕೆಲಸಗಳಲ್ಲಿ ಸಹ ಏರುಪೇರು ಉಂಟಾಗ್ಬೋದು. ಮಾತ್ರ ಅಲ್ಲ, ಮೂತ್ರದಲ್ಲಿ ಸೋಂಕು ಇನ್ಫೆಕ್ಷನ್ ಅದು ಸಹ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ದೊಡ್ಡವರಲ್ಲಿ ಆದ ಹಾಗೆ ಅಪರೂಪಕ್ಕೊಮ್ಮೆ ಮಕ್ಕಳಲ್ಲಿ ಸಹ ಈ ಮೂತ್ರಜನಕಾಂಗದಲ್ಲಿ ಮೂತ್ರಕೋಶದಲ್ಲಿ ಕಲ್ಲು ರೀನಲ್ ಸ್ಟೋನ್ ಇವುಗಳು ಆಗುವಂಥ ಸಾಧ್ಯತೆ ಜಾಸ್ತಿ, ಉರಿ ಮೂತ್ರ ಇಂತಹ ತೊಂದರೆಗಳು ಸಹ ಜಾಸ್ತಿ. ಈ ರೀತಿ ಬೇರೆ ಬೇರೆ ತೊಂದರೆಗಳನ್ನು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಹಾಗೆ ತೊಂದರೆಗಳು ನಾವು ನಮ್ಮ ಗ್ರಾಮ್ಯವಾಗಿ ಹೇಳ್ತೀವಿ ಬೆವರ್ಸಲೆ ಅಂತ. ಮಕ್ಕಳಲ್ಲಿ ದೇಹದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಇದ್ದು ಆಮೇಲೆ ಅದರಲ್ಲಿ ತುರಿಕೆ ಉಂಟಾಗಿ ಮತ್ತು ಮಕ್ಕಳು ಉಗುರಿನಲ್ಲೆಲ್ಲ ತುರಿಸ್ಕೊಂಡ್ರೆ ಆಗ ಚರ್ಮದಲ್ಲಿ ಸೋಂಕು ಸಹ ಕಾಣಿಸ್ಕೊಂಡು ಅದರಿಂದ ಸಹ ತೊಂದರೆಗಳು ಆಗ್ಬೋದು. ಈ ರೀತಿ ಬೇರೆ ಬೇರೆ ಗುಣಲಕ್ಷಣಗಳನ್ನು ನಾವು ಈ ಉಷ್ಣತೆಯ ಪ್ರತಿಕೂಲ ಪರಿಣಾಮದಿಂದ ಮಕ್ಕಳಲ್ಲಿ ನೋಡ್ಬೋದು. ಈಗಾಗಲೇ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ಮಕ್ಕಳು ಅವರು ಹೇಗೆ ಈ ಉಷ್ಣತೆಯ ಸಂದರ್ಭದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು? ಸಾಧಾರಣವಾಗಿರೋ ನಾರ್ಮಲ್ ಹೆಲ್ತ್ ಇರುವ ಮಕ್ಕಳಲ್ಲಿಯೇ ಉಷ್ಣತೆಯಿಂದಾಗಿ ತೊಂದರೆಗಳು ಆಗ್ತವೆ ಅಂತ ಹೇಳಿ ಆದಮೇಲೆ ಈಗಾಗಲೇ ಕಾಯಿಲೆಯಿಂದ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಿರುವಂತಹ ಮಕ್ಕಳಲ್ಲಿ ಇದು ಇನ್ನೂ ಹೆಚ್ಚಿನ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಈಗ ಉದಾಹರಣೆಗೆ ಹೇಳೋದಾದರೆ ಈ ಜನ್ಮ ಸಹ ಇರುವಂಥ ಹೃದಯ ಸಂಬಂಧಿ ಕಾಯಿಲೆಗಳಿರುವಂಥ ಮಕ್ಕಳಿರ್ತಾರೆ, ಅದರಲ್ಲಿ ಸಹ ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅವರಲ್ಲಿ ಬಲಗಡೆಯ ಹೃದಯದ ರಕ್ತ ಎಡಗಡೆಗೆ ಮಿಶ್ರ ಆಗಿ ಅದರಿಂದ ಆಮ್ಲಜನಕದ ಕೊರತೆ ಇರುತ್ತೆ. ಅಂಥ ಮಕ್ಕಳಿಗೆಲ್ಲ ಸ್ವಲ್ಪ ಮಟ್ಟಿಗೆ ದೇಹದ ಉಷ್ಣಾಂಶ ಹೆಚ್ಚಾದರೂ ಸಹ ಈ ರಕ್ತದಲ್ಲಿ ನೀರಿನಂಶ ಕಮ್ಮಿಯಾಗಿ ರಕ್ತ ಗಡಸಾಗ್ತದೆ ಅಂದರೆ ಸಾಂದ್ರ ಆಗುತ್ತೆ. ಸೊ ಆಗ ರಕ್ತ ಪರಿಚಲನೆ ಸರಳವಾಗಿ ಸುಲಭವಾಗಿ ಆಗುವುದಿಲ್ಲ, ನಿತ್ತು ನಿತ್ತು ನಿಧಾನವಾಗಿ ಆಗುತ್ತೆ. ಅಂಥ ಸಂದರ್ಭದಲ್ಲೆಲ್ಲ ರಕ್ತ ಕ್ಲಾಟ್ ಆಗ್ಬೋದು. ಈ ಥರ ಹೆಪ್ಪುಗಟ್ಟೋದ್ರಿಂದ ಮಕ್ಕಳಿಗೆ ಈ ಸ್ಟ್ರೋಕ್ ಅಂತ ಹೇಳಿದರೆ ಪಾರ್ಶ್ವವಾಯು ಇಲ್ಲ ಕನ್ವಲ್ಷನ್ಸ್ ಹೇಳಿದರೆ ಅಪಸ್ಮಾರ ಮತ್ತು ಪ್ರಜ್ಞೆ ಕಮ್ಮಿ ಆಗುವಂಥದ್ದು, ಈ ರೀತಿ ತೊಂದರೆಗಳು ಹೃದಯ ಸಂಬಂಧಿ ಕಾಯಿಲೆ ಇರುವಂಥ ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು. ಆಮೇಲೆ ಕೆಲವು ಮಕ್ಕಳಿಗೆ ಕಿಡ್ನಿಗೆ ಸಂಬಂಧಿಸಿದಂಥ ತೊಂದರೆಗಳಿರ್ತವೆ, ಅವರಲ್ಲಿ ಸಹ ನಾವು ಯಾವಾಗಲೂ ನಿರ್ಜಲೀಕರಣ ಆಗದ ಹಾಗೆ ನೋಡ್ಕೊಳ್ಬೇಕು ಅವರಿಗೆ. ಯಾಕೆ ಹೇಳಿದರೆ ಮೊದಲೇ ಅವರ ಮೂತ್ರಪಿಂಡದ ವೈಫಲ್ಯ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಆದರೆ ನಿರ್ಜಲೀಕರಣ ಆದಾಗ ಮೂತ್ರಕೋಶಕ್ಕೆ ಮೂತ್ರಪಿಂಡಕ್ಕೆ
ರಕ್ತ ಪರಿಚಲನೆ ಕಡಿಮೆ ಆಗಿಬಿಟ್ಟು, ಮೂತ್ರಪಿಂಡದ ಕೆಲಸ ಇನ್ನೂ ಕಡಿಮೆ ಆಗಿಬಿಟ್ಟು, ಕಿಡ್ನಿ ಫೇಲ್ ಏನಿದೆ ಅದು ಉಲ್ಬಣಾವಸ್ಥೆಗೆ ಹೋಗುವಂಥ ಸಂದರ್ಭ ಇರುತ್ತೆ. ಮತ್ತು ನಾನೀಗಾಗಲೇ ಹೇಳಿದ ಹಾಗೆ ಕಿಡ್ನಿ ಸ್ಟೋನ್ಸ್ ಇರುವಂತಹ ಮಕ್ಕಳು ಅವರು ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಬೇಕು. ಇಲ್ಲದಿದ್ದರೆ ಒಮ್ಮೆ ಚಿಕಿತ್ಸೆ ಮೂಲಕ ನಿವಾರಿಸಲ್ಪಟ್ಟಂತಹ ಈ ಕಿಡ್ನಿ ಸ್ಟೋನ್ಸ್ಗಳು ಮತ್ತೆ ಮರುಕಳಿಸಿ ತೊಂದರೆಯನ್ನು ಕೊಡ್ಬೋದು. ಈ ರೀತಿ ಕಿಡ್ನಿ ಪ್ರಾಬ್ಲಮ್ ಇರುವವರು ಸಹ ಜಾಗ್ರತೆಯನ್ನು ವಹಿಸಬೇಕು. ಇನ್ನು ಕೆಲವು ಮಕ್ಕಳಿಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಈಗ ನಾವು ಸೇವಿಸಿದಂಥ ಆಹಾರ ಪಚನವಾಗಿ ಅದು ದೇಹಕ್ಕೆ ಶಕ್ತಿ ರೂಪದಲ್ಲಿ ಸಿಗಬೇಕು ಅಂತ ಹೇಳಿದರೆ ಹಲವು ರಾಸಾಯನಿಕ ಕ್ರಿಯೆಗಳೆಲ್ಲ ಬೇಕಾಗುತ್ತೆ. ಅದರಲ್ಲಿ ಕೆಲವು ದೋಷಗಳಿಂದಾಗಿ ರಾಸಾಯನಿಕ ಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ನಿರ್ಜಲೀಕರಣ ಆದಾಗ ರಕ್ತ ಹೆಪ್ಪುಗಟ್ಟುವಂಥದ್ದು, ಮೆದುಳಿಗೆ ತೊಂದರೆ ಆಗುವಂಥದ್ದು, ಪಾರ್ಶ್ವವಾಯು ಇಂತಹ ತೊಂದರೆಗಳೆಲ್ಲ ಕಾಣಿಸ್ಕೊಳ್ಳುವಂಥದ್ದು, ಈ ತೊಂದರೆಗಳು ಸಹ ಇರುತ್ತದೆ. ಮತ್ತು ಕೆಲವು ಮಕ್ಕಳಿಗೆ ಬೇದಿ, ಅವರಿಗೆ ಯಾವಾಗಲೂ ಅಧಿಕ ಬೇದಿ ಆಗ್ತದಿಲ್ಲ ಅಂದರೆ ಈ ವಾಂತಿ ಮತ್ತು ಬೇದಿಯಿಂದ ನರಳುತ್ತಿರುವಂಥ ಮಕ್ಕಳಿಗೆ ಈಗಾಗಲೇ ಅವರಲ್ಲಿ ನೀರಿನಂಶ ಕಮ್ಮಿ ಇದ್ದು ತೊಂದರೆ ಅನುಭವಿಸ್ತಾ ಇರ್ತಾರೆ. ಅಂಥವರಲ್ಲಿ ನಾವು ಈ ವಾತಾವರಣದ ಉಷ್ಣತೆಯಿಂದ ಆಗುವಂತಹ ಪರಿಣಾಮದ ಬಗ್ಗೆ ನಿಗಾ ಇಡದೇ ಇದ್ದರೆ ಅವರಲ್ಲಿ ನಿರ್ಜಲೀಕರಣ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಿಕೊಂಡು ಅವರ ಆರೋಗ್ಯವನ್ನು ಮತ್ತಷ್ಟು ಹದಗೆಡಿಸುವಂಥ ಸಂದರ್ಭ ಇದೆ. ಈ ರೀತಿ ಬೇರೆ ಬೇರೆ ಕಾಯಿಲೆ ಇರುವ ಮಕ್ಕಳಲ್ಲಿಯೂ ಸಹ ನಾವು ಹೆಚ್ಚಿನ ಆರೈಕೆ ಮತ್ತು ನಿಗಾವನ್ನು ಇಡಬೇಕಾಗ್ತದೆ. ಇಲ್ಲಾಂತ ಹೇಳಿದರೆ ವಾತಾವರಣದ ಉಷ್ಣತೆಯಿಂದ ಅವರಿಗೆ ಬಹಳ ತೊಂದರೆಗಳನ್ನು ಅವರು ಅನುಭವಿಸಬೇಕಾಗ್ತದೆ. ಈ ಉಷ್ಣತೆಯಿಂದ ಆಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟುವ ಬಗೆ ಯಾವುದು, ಹೇಗೆ? ಯಾವಾಗಲೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಉಷ್ಣತೆ ಹೆಚ್ಚಾಗಿ ಅದರ ಬಗ್ಗೆ ಅರಿವಿಲ್ಲದೆ ಮತ್ತು ತೊಂದರೆಗಳು ಆದಮೇಲೆ ಮಕ್ಕಳನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕಿಂತ ನಾವು ಮೊದಲು ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಹೊಂದಿಕೊಂಡು ಅದನ್ನು ಹೇಗೆ ತಡೆಗಟ್ಟುವುದು ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನಾವು ತಿಳಿದುಕೊಂಡಿದ್ದರೆ ಒಳ್ಳೆಯದು. ಈಗ ನಾನು ಈಗಾಗಲೇ ಹೇಳಿದೆ, ನವಜಾತ ಶಿಶುವಿನಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಇದು ತೊಂದರೆ ಕೊಡ್ಬೋದು. ನವಜಾತ ಶಿಶುವಿನಲ್ಲಿ ಏನಾಗುತ್ತೆ ಹೇಳಿದರೆ, ತಾಯಿ ಸ್ತನಪಾನವನ್ನು ನಿರಂತರವಾಗಿ ಸರಿಯಾಗಿ ಮಾಡಬೇಕು. ತಾಯಿ ಸ್ತನಪಾನವನ್ನು ಚೆನ್ನಾಗಿ ಮಾಡಬೇಕು ಅಂದರೆ ತಾಯಿಯ ಆರೋಗ್ಯವೂ ಚೆನ್ನಾಗಿರಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿದರೆ, ತಾಯಿಯವರು ಅವರೇ ಸರಿಯಾಗಿ ನೀರು ಇದನ್ನೆಲ್ಲ ಸೇವಿಸೋದಿಲ್ಲ, ದ್ರವ ಆಹಾರವನ್ನು. ಸೊ ಅವರಿಗೆ ನಿರ್ಜಲೀಕರಣ ಆಗಿರುತ್ತೆ. ಸೊ ಆಗ ಏನಾಗುತ್ತೆ, ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ, ಮಕ್ಕಳಿಗೆ ಹಾಲು ಬೇಕಾದಷ್ಟು ಸಿಗೋದಿಲ್ಲ. ಸೊ ಮಕ್ಕಳಿಗೆ ನಿರ್ಜಲೀಕರಣ ಆಗುತ್ತೆ. ಎಷ್ಟೋ ಒಂದು ಸಲ ತಾಯಿಯವ್ರು ಕೇಳ್ತಾರೆ, ಮಕ್ಕಳು ಹುಟ್ಟಿದ ಮಗುವಿಗೆ ನೀರೆಲ್ಲ ಕುಡಿಸ್ಬೋದಾ ಅಂತ. ಆಗ ಹುಟ್ಟಿದ ಮಕ್ಕಳಿಗೆ 6 ತಿಂಗಳವರೆಗೆ ಯಾವುದು ಕೊಡಬಾರ್ದು, ತಾಯಿ ಚೆನ್ನಾಗಿ ದ್ರವ ಆಹಾರವನ್ನು ನೀರನ್ನು ಎಲ್ಲ ಸೇವಿಸಬೇಕು. ಆಗ ಹಾಲಿನ ಉತ್ಪಾದನೆಯಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ, ಮಕ್ಕಳಿಗೆ ಯಾವುದೇ ರೀತಿಯ ನಿರ್ಜಲೀಕರಣ ಸಮಸ್ಯೆ ಬರೋದಿಲ್ಲ. ಸೊ ತಾಯಿ ತನ್ನ ಆರೋಗ್ಯವನ್ನು ಮುಖ್ಯವಾಗಿ ಕಾಪಾಡಿಕೊಳ್ಬೇಕು ಮಗುವಿಗೆ ಹಾಲುಡಿಸ್ತಿರುವಂತಹ ಸಂದರ್ಭದಲ್ಲಿ. ಮತ್ತು ಮಗುವನ್ನು ಹೆಚ್ಚಿನ ಉಷ್ಣಾಂಶ ಇರುವ ಈ ಕೆಲವು ಮೊದಲಿನ ಪದ್ಧತಿಯಲ್ಲಿ ಬಾಣಂತಿಯನ್ನು ಯಾವುದು ಗಾಳಿ ಬೆಳಕಿಲ್ದಿದ್ದಂತಹ ಕೋಣೆಯಲ್ಲಿ ಕೂಡಿಸಿರುವಂಥ ಕ್ರಮೆಯಲ್ಲಿ ಇರ್ತಿತ್ತು, ಅದನ್ನೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಚೆನ್ನಾಗಿ ಗಾಳಿ ಬೆಳಕು ಉಷ್ಣತೆ ಎಲ್ಲ ಸರಿಯಾಗಿರುವಂತಹ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಮತ್ತು ಮಕ್ಕಳು ದೊಡ್ಡದಾದ ಹಾಗೆ ಅವರಿಗೆ ನೀರಿನ ಪೂರೈಕೆ ಸರಿಯಾಗಿ ಆಗ್ತಾ ಇರಬೇಕು. ಹೆಚ್ಚಾಗಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳಿಗೆ ನೀರನ್ನು ನಾವು ಆಹಾರ ಕೊಡುವ ಸಮಯದಲ್ಲಿ ಕೊಡ್ತೇವೆ, ಬೇರೆ ಸಮಯದಲ್ಲಿ ಒಮ್ಮೆ ಕೊಡೋದಿಲ್ಲ. ವಿಶೇಷವಾಗಿ ಇಂತಹ ಸೆಕೆಗಾಲದಲ್ಲಿ ಮಕ್ಕಳಿಗೆ ಕೇಳಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಅವರಿಗೆ ಬಾಯಾರಿಕೆ ಆಗುತ್ತೆ ಕೇಳಬೇಕು ಅನ್ನುವಂಥ ಜ್ಞಾನ ಒಮ್ಮೆ ಇರೋದಿಲ್ಲ. ಆಗ ತಂದೆ ತಾಯಿಯವರೆಲ್ಲ ಯಾರು ಪೋಷಕರಿದ್ದಾರೆ ಅವರೇ ನೋಡಿ ಕಾಲಕಾಲಕ್ಕೆ ನಿರಂತರವಾಗಿ ನೀರನ್ನು ಇಲ್ಲ ಬೇರೆ ದ್ರವಾಹಾರಗಳನ್ನು ಪೂರೈಕೆ ಮಾಡ್ತಾ ಇರಬೇಕು. ಮಾತ್ರ ಅಲ್ಲ, ಇನ್ನೊಂದು ಮಕ್ಕಳ ಬಟ್ಟೆಗಳು, ನಾವೇನು ಮಾಡ್ತೇವೆ ಮಕ್ಕಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅವರಿಗೆ ಯಾವುದ್ಯಾವುದು ಸಿಂಥೆಟಿಕ್ ಮೆಟೀರಿಯಲ್ ನೈಲಾನ್ ಅಂಥದ್ದೆಲ್ಲ ಬಟ್ಟೆಗಳನ್ನ ಹಾಕ್ತೀವಿ. ಸೊ ಅದೇನು ಮಾಡುತ್ತೆ, ಈ ಸೆಕೆಗಾಲದಲ್ಲಿ ನಮ್ಮ ದೇಹದ ಉಷ್ಣತೆ ಹೊರಗೆ ಹಾಕಲಿಕ್ಕೆ ಅದು ಅಡೆತಡೆಯನ್ನು ಮಾಡುತ್ತೆ. ಆಗ ಉಷ್ಣತೆ ಹೆಚ್ಚಾಗುತ್ತೆ. ಅದರ ಬದಲಿಗೆ ಸರಳವಾದಂಥ ಹತ್ತಿಯ ಸುಲಭವಾಗಿ ನಮ್ಮ ದೇಹದ ಉಷ್ಣೆಯನ್ನು ಹೊರಗೆ ಹಾಕಲಿಕ್ಕೆ ಅನುಕೂಲವಾಗುವಂಥ ಬಿಗಿಯಾದ ಉಡುಪುಗಳನ್ನು ಹಾಕಿದೆ, ಸಡಿಲವಾಗಿರುವಂಥ ಉಡುಪುಗಳನ್ನು ಹಾಕಿಕೊಂಡು ಮಕ್ಕಳನ್ನು. ಮತ್ತು ಮಕ್ಕಳು ಆಟ ಆಡುವ ಮೊದಲು, ಆಟ ಆಡಿ ಬಂದ ನಂತರ ಚೆನ್ನಾಗಿ ನೀರನ್ನು ಕೊಡಬೇಕು. ಬರೀ ನೀರು ಕೊಟ್ಟರು ಸಾಕಾಗೋದಿಲ್ಲ, ಲವಣಾಂಶಗಳು ಬೇಕು. ಹಾಗಾಗಿ ಈಗ ನಾವು ಬೇದಿಯಲ್ಲೇ ಇರುವ ಸಮಯದಲ್ಲಿ ORS ಅಂತ ಕೊಡ್ತೇವೆ, ಅದೇ ಬೇಕಾಗಿಲ್ಲ. ಮನೆಯಲ್ಲಿ
ಪಾನಕವನ್ನು ಮಾಡಿ ಸ್ವಲ್ಪ ಸಕ್ಕರೆ ಉಪ್ಪು ಹಾಕಿ ಕೊಟ್ಟುಕೊಂಡು ಅದೇ ಪರಿಣಾಮವನ್ನು ಅದು ಬೀರ್ತದೆ. ಮಕ್ಕಳಲ್ಲಿ ನಿರಂತರವಾಗಿ ನೀರು ಪೂರೈಕೆಯನ್ನು ಸರಿಯಾಗಿ ಮಾಡಬೇಕು. ಈ ರೀತಿ ನಾವು ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಈ ಉಷ್ಣತೆಯಿಂದ ಆಗುವಂಥ ಬೇರೆ ಬೇರೆ ದುಷ್ಪರಿಣಾಮಗಳ ಚಿಕಿತ್ಸೆಯ ವಿಧಾನದ ಬಗ್ಗೆ ಒಂದೆರಡು ಮಾತುಗಳು. ಈ ಉಷ್ಣತೆಯ ಅಧಿಕವಾಗಿರುವುದರಿಂದ ದೇಹದಲ್ಲಾಗಿ ಪರಿಣಾಮಗಳಲ್ಲಿ ಒಮ್ಮೊಮ್ಮೆ ನಾನು ಈಗಾಗಲೇ ಹೇಳಿದಾಗೆ ಅವರು ನಿರ್ಜಲೀಕರಣದಿಂದ ರಕ್ತದೊತ್ತಡ ಕಡಿಮೆ ಆಗೋದು, ಶಾಕಿಗೆ ಹೋಗುವಂಥದ್ದು, ಪ್ರಜ್ಞೆಯನ್ನು ಕಳ್ಕೊಳ್ಳುವಂಥದ್ದು, ಇಂತಹ ವಿಕೋಪವನ್ನು ಮುಟ್ಟಬಹುದು. ಅದಕ್ಕೆ ನಾವು ಅಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ತೀವ್ರ ನಿಗಾ ವಿಭಾಗದಲ್ಲಿ ಮಕ್ಕಳನ್ನು ಇಟ್ಟುಕೊಂಡು ಅವರಿಗೆ ಮೊದಲಿಗೆ ರೀಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಅದರ ಪುನರ್ ಪೂರೈಕೆಯನ್ನು ನಾವು ಮಾಡಬೇಕಾಗ್ತದೆ. ಆಮೇಲೆ ಲವಣಾಂಶಗಳ ಕೊರತೆ ಇದ್ದರೆ ಅದನ್ನು ನೋಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಮತ್ತು ಅವರು ಉಷ್ಣತೆ ಹೆಚ್ಚಿರುವಂಥ ಪ್ರದೇಶದಿಂದ ಕಮ್ಮಿ ಉಷ್ಣತೆ ಇರುವ ಪ್ರದೇಶಕ್ಕೆ ಅವರನ್ನು ವರ್ಗಾಯಿಸಿಕೊಂಡು ಅಲ್ಲಿ ಅವರ ಆರೈಕೆ ಮಾಡಬೇಕಾಗ್ತದೆ. ಮತ್ತು ಅವರ ರಕ್ತದೊತ್ತಡ ಕಡಿಮೆ ಇದ್ದರೆ ಅದಕ್ಕೆಲ್ಲ ಬೇಕಾದಂಥ ತುರ್ತು ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಒಮ್ಮೊಮ್ಮೆ ಅವರು ನೀರನ್ನು ಇಲ್ಲ ದ್ರವಾಹಾರವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಆವಾಗ ಮೂಗಿಗೆ ಜಠರಕ್ಕೆ ಟ್ಯೂಬನ್ನು ಹಾಕಿ ಅದರ ಮೂಲಕ ಇಲ್ಲ ಐ ವಿ ಫ್ಲೂಯಿಡ್ಸ್ ನೇರವಾಗಿ ರಕ್ತನಾಳಕ್ಕೆ ಫ್ಲೂಯಿಡನ್ನು ನೀಡೋದರ ಮೂಲಕ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಆಮೇಲೆ ಬೇರೆ ಬೇರೆ ಏನೇನು ತೊಂದರೆಗಳು ಬಂದಿದೆ ಅದನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ, ಮಕ್ಕಳು ಈ ಸೆಕೆಗಾಲದಲ್ಲಿ ಸೆಕೆಯನ್ನು ತಡೆಯಲಾರದೆ ಈ ಐಸ್ ನೀರನ್ನು ಕುಡಿಯುವಂಥದ್ದು, ಇಲ್ಲ ಯಾವುದೋ ಮಲಿನವಾದ ನೀರನ್ನು ಕುಡಿಯುವಂಥದ್ದು, ಮತ್ತು ಈ ಆಹಾರವನ್ನು ನಾವು ಹೆಚ್ಚು ಕಾಲ ಹಾಗೆ ಇಟ್ಟರೆ ಸೆಕೆಗೆ ಬೇಗ ಅದು ಅಳಿಸಿ ಹೋಗುದಂತ ಹೇಳ್ತೇವೆ, ಅಂಥ ಆಹಾರನ ಸೇವಿಸೋದು, ಇದರಿಂದ ಫುಡ್ ಪಾಯ್ಸನ್ ಇವೆಲ್ಲ ಆಗ್ಬೋದು. ಸೊ ಅದರ ಬಗ್ಗೆಯೂ ಜಾಗೃತಿ ಇಟ್ಕೊಂಡು ತಾಜಾವಾದ ಫ್ರೆಶಾಗಿ ಮಾಡಿದಂಥ ಫುಡ್ ಅದನ್ನೇ ಸೇವಿಸಬೇಕು. ಆರೋಗ್ಯವಂತ ಹಾಲನ್ನೇ ಇಲ್ಲ ನೀರನ್ನೇ ಕುಡಿಬೇಕು. ಈ ರೀತಿ ಸ್ವಲ್ಪ ಚಿಕಿತ್ಸೆಯನ್ನು ಸಹ ಮಾಡಬೇಕಾಗ್ತದೆ. ಈ ವಿಶ್ವ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ನಮ್ಮ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಮಕ್ಕಳಿಗೆ ನಾವು ಚಿಕ್ಕಂದಿನಲ್ಲಿ ತಂದೆ ತಾಯಿಗಳಾಗಿ ಪೋಷಕರಾಗಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಅವರ ಒಳಗಿನ ಪ್ರತಿಭೆ ಏನಿದೆ ಅದು ಪೂರ್ಣ ರೂಪದಲ್ಲಿ ಹೊರಬರುವ ಹಾಗೆ ಎಲ್ಲ ರೀತಿಯಲ್ಲೂ ಅವರಿಗೆ ಸಮರ್ಥವಾದ ಬೆಂಬಲ ಹಾಗೂ ನಿರ್ದೇಶನವನ್ನು ನೀಡಿ ಅವರನ್ನು ಮುಂದಿನ ಉತ್ತಮ ಪ್ರಜೆಗಳಾಗಿ ಮಾಡುವಂಥ ಬಾಧ್ಯತೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದುವರೆಗೆ ಡಾಕ್ಟರ್ ಶ್ರೀಕಿರಣ್ ಹೆಬ್ಬಾರ್ ಅವರು ಮಕ್ಕಳ ಚಿಕಿತ್ಸೆಯ ವಿಧಾನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇದರೊಂದಿಗೆ ಈ ಸರಣಿಯ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಪ್ರಸಾರ ಆಗ್ತಾ ಇರ್ತದೆ. ನಮ್ಮ ಜೊತೆನೇ ಇರಿ. ಧನ್ಯವಾದಗಳು.